ಐದು ಭಾಗ್ಯ ಮನೆ ಬಾಗಿಲಿಗೆ ನೀವು ಕೇಳದೇ ಇದ್ರೂ ಐದು ಗ್ಯಾರಂಟಿ, ಅದರಲ್ಲೂ ಗೃಹಲಕ್ಷ್ಮಿ ಮನೆ ಮನೆಗೆ 2,000 ತಲುಪಿಸಿದಂಥ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಕೆಲವರು ನಡೆ ಒಂದು ಥರ, ನಡೆ ಒಂದು ಪರಿ, ನುಡಿ ಒಂದು ಪರಿ ಇರ್ತದೆ ಕೆಲವರಿಗೆ. ಆದರೆ ನಡೆನೂ ಒಂದೇ ಥರ, ನುಡಿನೂ ಒಂದೇ ಥರ, ನಡೆ ನುಡಿ ಎರಡು ಒಂದೇ ಅಂತಂದರೆ ನುಡಿದಂತೆ ನಡೆವಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಇದ್ದರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧಿಕಾರಕ್ಕೆ ಬಂದ ಕೇವಲ 8 ತಿಂಗಳೊಳಗಡೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂಥ 5 ಭಾಗ್ಯಗಳನ್ನು ಜಾರಿಗೆ ತಂದು ನುಡಿದಂತೆ ನಡೆದಂಥ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರ ಜೊತೆ ನಮಗೂ ನಿಮಗೆಲ್ಲ ಒಂದು ಒಳ್ಳೆಯ 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರು, ಸಮಾಜಕ್ಕಾಗಿ ದುಡಿದಂಥ ಜಗಜ್ಯೋತಿ ಬಸವೇಶ್ವರರ ಹೆಸರನ್ನು ಈ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಏನು ಇವತ್ತು ನಾವು ನೀವು ವೇದಿಕೆ ಮೇಲಿರ್ತಕ್ಕಂಥವ್ರೆಲ್ಲರೂ ಇವತ್ತೇನಾರು ಸಮಾಜದಲ್ಲಿ ಮುನ್ನೆಲೆಗೆ ಬಂದು ಕೂತಿದ್ದೀವಿ, ವೇದಿಕೆ ಮೇಲೆ ಕೂತಿದ್ದೀವಿ ಅಂತೇಳಿದರೆ ಅದಕ್ಕೆ ಕಾರಣ ಈ ದೇಶದಲ್ಲಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಸಂವಿಧಾನ ರಚನೆ ಮಾಡಿ 75 ವರ್ಷ ಆಗಿದ್ದಕ್ಕೆ ಇಡೀ ರಾಜ್ಯದಾದ್ಯಂತ ಸಂವಿಧಾನದ ಪರಿಚಯವನ್ನು ಇಡೀ ಮೂಲೆ ಮೂಲೆಗೂ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ನಾನು ಒಂದೇ ಒಂದು ಮನವಿಯನ್ನು ಅವರ ಮುಖಾಂತರ ಮಾಡೋದಕ್ಕೆ ಬಯಸ್ತೇನೆ. ಇದು ಜಿಲ್ಲೆಗೆ ಸುಮಾರು ಈ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸರವರು, ಕಡೂರು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಆನಂದ್ ಅವರು, ನನ್ನ ಚಿಕ್ಕಮಗಳೂರು ಕ್ಷೇತ್ರ, ಈ ಮೂರು ಕ್ಷೇತ್ರಕ್ಕೆ ಸೇರುವಂಥ ಈಗಾಗಲೇ ಕಾಮಗಾರಿ ನಡೀತಾ ಇರ್ತಕ್ಕಂಥ ಭದ್ರಾ ಉಪಕಣಿವೆ ಮುಖಾಂತರ 198 ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ 2ನೇ ಹಂತದ ಕಾಮಗಾರಿ ನಡೀತಾ ಇದೆ. 3ನೇ ಹಂತದ 4ನೇ ಹಂತದ ಕಾಮಗಾರಿಗೆ ಅವರು ಶೀಘ್ರವಾಗಿ ಟೆಂಡರ್ ಕರೆಸಿ ಅನುಮೋದನೆ ಕೊಡಿಸ್ಬೇಕು ಅನ್ನೋ ಒಂದು ಮನವಿನ ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಜನತೆ ಪರವಾಗಿ ಅವರಲ್ಲಿ ಮಾಡ್ತಾ ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲಿ 5 ಕ್ಷೇತ್ರವನ್ನು ಗೆಲ್ಲಿಸ್ಕೊಡಿ, ಭಾಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಹಿನ್ನಡೆ ಆಗ್ತದೆ, ಈ ಬಾರಿ ನಮ್ಮೆಲ್ಲರ ನಮ್ಮ ಪಕ್ಷದ ಕೈ ಹಿಡೀರಿ ಅಂತೇಳಿ ಜನರಲ್ಲಿ ಕೋರು ಹೋಗಿದ್ರು. ಇಡೀ ಜಿಲ್ಲೆ ಒಂದು ರೀತಿ ಕೇಸರಿಮಯ ಆಗಿತ್ತು. ಆದರೆ ಇವತ್ತು ಈ ಬಾರಿ ಆ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯನ್ನು ಕೇಸರಿಮಯದಿಂದ ಅಳಿಸಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದು ಜಿಲ್ಲೆಯಲ್ಲಿರ್ತಕ್ಕಂಥ 5 ಸ್ಥಾನಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತಾವು ಗೆಲ್ಲಿಸ್ಕೊಟ್ಟಿದ್ದೀರಾ. ಇವತ್ತು ನಾವು ಏನು 5 ಜನಗಳು ಗೆದ್ದು ಜೊತೆಯಲ್ಲಿ ಈ ರಾಜ್ಯದ ಜನತೆಯ ನಿರೀಕ್ಷೆಯಂತೆ ಈ ರಾಜ್ಯದ ಬಡವರು ಏನು ನಮ್ಮ ಹಸುವಿನ ನೀಗಿಸ್ತಕ್ಕಂಥ ಮುಖ್ಯಮಂತ್ರಿಗಳು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲರ ನಿರೀಕ್ಷೆಯಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಜಿಲ್ಲೆಗೆ ಆಗಮಿಸಿದ್ದಾರೆ. ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಗ್ಯಾರಂಟಿಗಳ ಕೊಡೋದ್ರಿಂದ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಹಣ ಮೀಸಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಸುಮಾರು 55,000 ಕೋಟಿ ಹಣಗಳನ್ನು ಇಡೋದ್ರ ಜೊತೆಯಲ್ಲಿ ಏನು ಹಿಂದೆ ವಿರೋಧ ಪಕ್ಷದವ್ರು ಬಜೆಟ್ನ ಮಂಡಿಸಿದ್ರು ಅದು 2020-21 ಇರ್ಬೋದು, 21-22 ಇರ್ಬೋದು, 2022-23 ಮಂಡನೆ ಮಾಡಿರ ಬಜೆಟ್ಗಿಂತ ಎಲ್ಲ ಕ್ಷೇತ್ರಗಳು ಕೂಡ ಅಭಿವೃದ್ಧಿಗೆ ಹೆಚ್ಚಿಗೆ ಹಣವನ್ನು ಮೀಸಲಿಡೋದ್ರ ಮುಖಾಂತರ ತೋಬ ಏನು ಬಜೆಟ್ನ ಮಂಡನೆ ಮಾಡ್ತಕ್ಕಂಥದ್ರಲ್ಲಿ ತನ್ನೊಬ್ಬ ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನು ತಾವು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಏನು ವಿರೋಧ ಪಕ್ಷದವರು ಹೇಳ್ತಾರೆ ಅಭಿವೃದ್ಧಿಗೆ ಹಣ ಕಡಿಮೆ ಆಗ್ತದೆ ಅಂತಕ್ಕಂಥದ್ರಿಗೆ ಈ ಬಜೆಟ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಅದು ಯಾವುದೇ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನೀರಾವರಿ ಕ್ಷೇತ್ರ ಇರ್ಬೋದು, ಹಿಂದುಳಿದ ವರ್ಗಗಳ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಹಿಂದಿನ ವರ್ಷಕ್ಕಿಂತ ಹೆಚ್ಚು ಹಣ ಕೊಡೋದ್ರ ಮುಖಾಂತರ ಎಲ್ಲರ ಜನರ ಒಂದು ನಿರೀಕ್ಷೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮುಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ತಾ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಸ್ವತಃ ನೀರಾವರಿ ಸಚಿವರು ನಮ್ಮ ವೇದಿಕೆ ಮೇಲೆ ಕೂತಿದ್ದಾರೆ, ಅವರಿಗೆ ಭಾಳಷ್ಟು ಮುಖ್ಯವಾಗಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಬಯಸ್ತೀನಿ. ಏನು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಇಂದಿನ BJP ಸರ್ಕಾರ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಮಾತಾಡಿದರು. ಯಾವಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ ಅವರಿಗೆ ಹಿನ್ನಡೆ ಆಯಿತು ಆ ಯೋಜನೆಯನ್ನು ಕೈಬಿಟ್ರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನೀರಾವರಿ ಸಚಿವರು ಆ ಯೋಜನೆಯನ್ನು ನಾವು ಕಾಮಗಾರಿನ ಚುರುಕನ್ನು ಮುಟ್ಟಿಸ್ತೀವಿ,
ಅದನ್ನು ಯಾವುದೇ ಕಾರಣಕ್ಕೂ ನೆನೆಗುದಿಗೆ ಬಿಡಲ್ಲ ಅಂತಕ್ಕಂಥ ದೃಷ್ಟಿಯಿಂದ 1250 ರೂಪಾಯಿ ಕೋಟಿ ಕೂಡ ಅದಕ್ಕೆ ಮೀಸಲಿಟ್ಟಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಚಿತ್ರದುರ್ಗ ಚಾನಲ್ ಇರ್ಬೋದು, ತುಮಕೂರು ಬ್ರಾಂಚ್ ಚಾನಲ್ ಕೂಡ ಹರಿದೋಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 32 ಕೆರೆಗಳು ತುಂಬೋದ್ರ ಜೊತೆಯಲ್ಲಿ 52,000 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕ್ಷೇತ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ 2013 ಮುಖ್ಯಮಂತ್ರಿಗಳಾಗಿದ್ದಾಗ 169 ಭರವಸೆಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಸುಮಾರು 159 ಭರವಸೆಗಳನ್ನ 65 ಭರವಸೆಗಳನ್ನು ಈಡೇರಿಸಿದರು. ಈಗಲೂ ಕೂಡ ನುಡಿದಂತೆ ಯಾರಾದರೂ ಇದ್ದರೆ ಸರ್ಕಾರ ಇದ್ದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. 2023 ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದರು. ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿ ಆಗಿ ಒಂದೇ ಗಂಟೆಯಲ್ಲಿ 5 ಗ್ಯಾರಂಟಿಗೆ ಕ್ಯಾಬಿನೆಟಲ್ಲಿ ಅನುಮೋದನೆ ಕೊಟ್ಟಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಬುದ್ಧ, ಬಸವಣ್ಣ, ಕನಕದಾಸರು, ನಾರಾಯಣ ಗುರು, ಅಂಬೇಡ್ಕರ್ ಇವರ ಒಂದು ಏನಿದೆ ಅವ್ರನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಸವಣ್ಣವರು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರು. ಇವ ನ್ಯಾರವ ಅಂತ ಹೇಳ್ತಾಯಿದ್ರು. ಆ ಒಂದು ಏನು ನಮ್ಮ ಬಸವಣ್ಣವರು ಏನು ಪಂಕ್ತಿ ಹಾಕ್ಕೊಟ್ಟಿದ್ರು, ಜಾತಿಗಳನ್ನು ಹೊಡೆದೋಡಿಸ್ಬೇಕು, ಎಲ್ಲರೂ ಸಮಾನತೆ ತರಬೇಕು, ಎಲ್ಲರನ್ನು ಒಂದು ಒಟ್ಟು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ಬಸವಣ್ಣನವ್ರನ್ನ ಏನಾರು ಅವರನ್ನು ಪಾಲನೆ ಮಾಡ್ತಿರ್ತಕ್ಕಂಥ ಯಾರು ಮುಖ್ಯಮಂತ್ರಿ ಇದ್ದ ರಾಷ್ಟ್ರದಲ್ಲಿ, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ MP ಚುನಾವಣೆ ಬರ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ. ಶೋಭಾ ಗೋ ಬ್ಯಾಕ್ ಶೋಭಾ ಅಂತ ಯಾರು ಹೇಳ್ತಿದ್ದಾರೆ ಅಂತಂದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ, ಅದು ಹೇಳ್ತಿರ್ತಕ್ಕಂಥದ್ದೆಲ್ಲ BJP ಅವರೇ. ಗೋ ಬ್ಯಾಕ್ ಶೋಭಾ ಅಂತ ಹೇಳಿದರೆ ಖಂಡಿತವಾಗಿ ಅವ್ರು ಯಾವ ಕ್ಷೇತ್ರಕ್ಕೆ, ನಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ರು ಕೂಡ ಜನಗಳ ಊರಿಗೆ ಬಂದಿಲ್ಲ, ಕ್ಷೇತ್ರಕ್ಕೂ ಬಂದಿಲ್ಲ, ಅಂಥವ್ರು ಬೇಡ ಅಂತೇಳಿ BJP ಅವರು ಹೇಳ್ತಿದ್ದಾರೆ. ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ 100% ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ, ಉಡುಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ MP ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪ್ರಾರಂಭಿಕವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ನನ್ನನ್ನು ಒಳಗೊಂಡಂತೆ ಇದಕ್ಕೆ ಸುಮಾರು 65,000-76,000 ಕೋಟಿ ರೂಪಾಯಿ ಬೇಕಾಗ್ತದೆ. ಇದಿಷ್ಟು ಸರ್ಕಾರ ಗೆದ್ದು ಕೆಲವೇ ದಿನಗಳಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಇದೆಯೋ? ನಾವು ಹ್ಯಾಕ್ ಜನರಿಗೆ ಹೋಗಿ ಗ್ಯಾರಂಟಿಗಳ ಪತ್ರವನ್ನು ವಿತರಣೆ ಮಾಡಿ ಮತ ಕೇಳಿದ್ದು, ಮತ್ತು ಪುನಃ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಇಲ್ವೋ ಅಂತ ನಮಗೆ ಆತಂಕ ಇತ್ತು. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳನ್ನು ಕೇವಲ 7 ತಿಂಗಳಲ್ಲಿ ಕೊಟ್ಟಂಥ ಒಂದು ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಂತ್ರಿಮಂಡಲಕ್ಕೆ ಸಲ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಏನು ನಮ್ಮ ಮಹಾತ್ಮ ಗಾಂಧೀಜಿ, ಬುದ್ಧ, ಬಸವ, ಅಂಬೇಡ್ಕರ್ ಆಶಯದಂತೆ ಮತ್ತು ಕುವೆಂಪುರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದರೆ, ಆ ರೀತಿಯಲ್ಲಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ಅದರಂತೆ ನಡ್ಕೊಂಡು ಈ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಇದ್ರ ಜೊತೆಗೆ BJP ಅವರು ಈಗಾಗಲೇ ಟೀಕೆ ಮಾಡ್ತಾ ಇದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಎಲ್ಲ ಸರ್ಕಾರದ ಹಣ ಭಾಗ್ಯಗಳಿಗೆ ಹೋಗ್ತಾ ಇದೆ ಅಂತೇಳಿ. ಆ ರೀತಿ ಎಲ್ಲೂ ಆಗಿಲ್ಲ. ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 417.25 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ. ನನ್ನ ಭಾಷಣ ಮುಗಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವೆಲ್ಲವನ್ನು ಏನು ಈ ಭಾಗ್ಯಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ಬರಗಾಲ ಬಂದರೂ ಕೂಡ ಇಡೀ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಸಭೆಗಳನ್ನು ನಡೆಸಿ ಯಾವುದೇ ತೊಂದರೆ ಆಗದಲ್ಲೇ ಇರುತ್ತೆ, ಕುಡಿಯೋ ನೀರಿಗಿರ್ಬೋದು, ಆಹಾರಕ್ಕಿರ್ಬೋದು, ಮೇವಿಗಿರ್ಬೋದು, ಸಾಕಷ್ಟು ಅನುದಾನವನ್ನು ನಮ್ಮ ಸರ್ಕಾರದ ಮಂತ್ರಿಗಳು ಒದಗಿಸಿಕೊಟ್ಟಿದ್ದಾರೆ. ಸ್ಕೀಮ್ಗಳನ್ನ ಅನುಷ್ಠಾನಕ್ಕೆ ತಂದು ಇದು ಯಾವ ಮಟ್ಟಕ್ಕೆ ಯಶಸ್ಸು ತಂದಿದೆ ಅಂತ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ ಅಂತ ನಾನು ಇವತ್ತು ನಾನು ನಂಬ್ತೀನಿ. ಅದಕ್ಕೋಸ್ಕರ ಏನು ಇಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಆಗಲಿ, ನಮ್ಮ ಎಲ್ಲ ಯೋಜನೆಗಳಿಂದ ನೀವೆಲ್ಲರಿಗೂ ನಿಮಗೆ ಒಳ್ಳೆಯದಾಗಿದೆ, ನಿಮಗೆ ಏನು ಅಭಿವೃದ್ಧಿ ಆಗಿದೆ, ಅದಕ್ಕೆ ನೀವೆಲ್ಲರೂ
ಒಂದು ನಮಗೆ ಆಶ್ವಾಸನೆ ಕೊಟ್ಟಂಗೆ ಆಯ್ತು, ನಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಟ್ಟಂಗೆ ಆಯ್ತು. ಆದ್ರೆ ನಮಗೆ ಇನ್ನೂ ಟೀಕೆ ಟಿಪ್ಪಣಿ ಬರ್ತಾ ಇದೆ. ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇದರಿಂದ ದಿವಾಳಿ ಆಗಿದೆ ಅಂತ. ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಸರ್ಕಾರದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿಲ್ಲ. ಆದ್ರೆ ನಾವು ಏನು ಖಜಾನೆ ಅವ್ರು ಖಾಲಿ ಮಾಡಿ ಹೋಗಿದ್ರು ಅದನ್ನ ನಾವು ತುಂಬಿಸಿ ಇನ್ನೂ ಹೆಚ್ಚಾಗಿ ನಿಮಗೆ ಫಲಾನುಭವಿಗಳಿಗೆ ಇನ್ನೂ ಯೋಜನೆಗಳಿಗೆ ನಾವು ಈ 5 ವರ್ಷ ಏನು ನಮ್ಮ ಸರ್ಕಾರ ಇರುತ್ತೆ ಅದನ್ನ ಖಂಡಿತ ನಾವು ಪೂರೈಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಲ್ದಲೇ ಹೇಳ್ತಾರೆ ಅಭಿವೃದ್ಧಿ ಅಂದ್ರೆ ಬರೀ ರೋಡು ಬಿಲ್ಡಿಂಗು ಸೇತುವೆ ಅಥವಾ ನಾವು ಬ್ರಿಡ್ಜು ಅದು ಇದು ಕಟ್ಟೋದು ಮಾತ್ರ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾರೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ನಾವು ಈ ಗ್ಯಾರಂಟಿಗಳ ಮೂಲಕ ಅಥವಾ ಈ ಯೋಜನೆಗಳ ಮೂಲಕ ಏನು ನಾವು ನಿಮ್ಮ ಜೇಬು ತುಂಬಿಸ್ತೀವಿ ಅಥವಾ ನಿಮ್ಮ ಹಿತಕ್ಕೆ ಇದೇನು ಮಾಡ್ತಾ ಇದ್ದೀವಿ ಅದು ಕೂಡ ಅಭಿವೃದ್ಧಿ ಅಂತ. ಜನರ ಅಭಿವೃದ್ಧಿ ನಮ್ಮ ವಿರೋಧ ಪಕ್ಷದವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ರೋಡು ಕಟ್ಟಡಗಳು ಮಾತ್ರ ಕಂಡುಬಂದರೆ ಮಾತ್ರ ಅಭಿವೃದ್ಧಿ. ಆದರೆ ಏನು ನಮ್ಮ ಜನ ಅಕ್ಕಿ ತಿಂತಾ ಇದ್ದಾರೆ, ಏನು ನಮ್ಮ ಮಹಿಳೆಯರು ಬಸ್ಸಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಥವಾ ಏನು ನಮ್ಮ ಮಹಿಳೆಯರಿಗೆ 2,000 ರೂಪಾಯಿ ಸಿಗ್ತಾ ಇದೆ ಅದು ಅವರಿಗೆ ಅಭಿವೃದ್ಧಿ ಅಲ್ಲ. ಆದರೆ ನೀವೇನು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅದೇ ತೋರಿಸುತ್ತೆ ನಮ್ಮ ರಾಜ್ಯದಲ್ಲಿ ಖಂಡಿತ ಅಭಿವೃದ್ಧಿ ನಡೀತಾ ಇದೆ ಅಂತ. ಅದಲ್ದಲೇ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ. ಒಂದು ರೀತಿ ಒಂದ್ ಕಡೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಈ ಗ್ಯಾರಂಟಿಗಳಿಂದ ಜನಕ್ಕೆ ಏನು ಲಾಭ ಆಗ್ತಾ ಇಲ್ಲ ಅಂತ, ಇನ್ನೊಂದ್ ಕಡೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂತ. ಅವ್ರ ಮಾತಲ್ಲೇ ಏನು ಅರ್ಥನೇ ಇಲ್ಲ. ನಾನು ಖಂಡಿತ ಸರ್ ನಾನು ನಿಮ್ಮ ಆಶ್ವಾಸನೆ ಕೊಡ್ತೀರಾ ಅಂತ ನಿಮ್ಮ ಮೂಲಕ ನಿಮ್ಮ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಈ ಗ್ಯಾರಂಟಿಗಳನ್ನ 5 ವರ್ಷಗಳ ಕಾಲ ಎಲ್ಲಿವರೆಗೂ ನಮ್ಮ ಸರ್ಕಾರ ಇರುತ್ತೆ ಎಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲಿವರೆಗೂ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.